ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿನ್ಸಿಕಾ ವ್ಲಾಗ್ಸ್. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಗಳನ್ನ ನೋಡಿ. ಫ್ರೆಂಡ್ಸ್, ನಾನಿವತ್ತು ಸಿವಂಕನ್ ಬುಟ್ಟಿ ಹಾಕೋಕ್ಕೆ ಪಿಂಕ್ ಕಲರ್ ವೈರು, ಪರ್ಪಲ್ ಕಲರ್ ವೈರು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಪರ್ಪಲ್ ಕಲರಲ್ಲಿ ನಾನು 12 ವೈರ್ನ ತೊಗೊಂಡಿದ್ದೆ, ಪಿಂಕ್ ಕಲರಲ್ಲಿ ನಾನು 10 ವೈರ್ ತೊಗೊಂಡಿದ್ದೆ. ಇವಾಗ ನೋಡಿ, ಪರ್ಪಲ್ ಕಲರ್ ವೈರ್ನ ಮಡಚ್ಕೊಂಡು ಸಮವಾಗಿ ಒಂದಡಿ ಬಿಟ್ಟು ನಾನು ಇವಾಗ ವೈರ್ನ ಜಾಯಿಂಟ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಸೈಡಲ್ಲಿ ವೈರ್ಗಳೆಲ್ಲ ಉದ್ದ ಬರುತ್ತೆ, ಅದಕ್ಕೆ ಒಂದಡಿ ಜಾಗ ಬಿಟ್ಟು ನಾನು ವೈರ್ನ ಸೇರಿಸ್ಕೊಂಡು ಜಾಯಿಂಟ್ ಮಾಡ್ಕೊಂಡು ಹೆಣಿತಾ ಇದ್ದೀನಿ. ನಾರ್ಮಲ್ ನಾಟ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಉಲ್ಟಾ ನಾಟ್ ಒಂದು ಹಾಕ್ಕೋಬೇಕು. ನೋಡಿ, ಪರ್ಪಲ್ ಕಲರ್ ವೈರ್ನ ಸಮವಾಗಿ ಮಡಚ್ಕೊಂಡು ಉಲ್ಟಾ ಟ್ವಿಸ್ಟ್ ಮಾಡಿ ಲೂಪ್ ಒಳಗಡೆ ಸೇರಿಸ್ಬೇಕು. ಆ ಟ್ವಿಸ್ಟ್ ಮಾಡಿರೋ ವೈರ್ಗೆ ಪರ್ಪಲ್ ಕಲರ್ ವೈರ್ ಲೂಪ್ ಒಳಗಡೆ ಸೇರಿಸ್ಬೇಕು. ಸೇರಿಸ್ಕೊಂಡ್ರೆ ನಮಗೆ ಈಗ ಉಲ್ಟಾ ನಾಟ್ ಬರುತ್ತೆ. ನಾವು ಹಾಕುವಾಗಲೇ ನಾಟ್ಗಳನ್ನ ಒಂಚೂರು ಟೈಟಾಗಿ ಎಳ್ದು ಎಳ್ದು ಹಾಕಿದ್ರೆ ನಮಗೆ ಬುಟ್ಟಿ ಅಡಿಯಾಣಿ ನೀಟಾಗಿ ಟೈಟಾಗಿ ಬರುತ್ತೆ. ನೋಡಿ, ಈಗ ನಾನು ಇನ್ನೊಂದು ನಾರ್ಮಲ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಉಲ್ಟಾ ನಾಟ್ ಹಾಕ್ಕೊಳ್ತಾಯಿದ್ದೀನಿ. ಟ್ವಿಸ್ಟ್ ಮಾಡಿ ಲೂಪ್ ಒಳಗಡೆ ಸೇರಿಸ್ಕೋಬೇಕು. ಫಸ್ಟು ಲೂಪ್ ಒಳಗಡೆ ಸೇರಿಸ್ಕೊಂಡಾದ್ಮೇಲೆ ಪರ್ಪಲ್ ಕಲರ್ ವೈರ್ನ ಟ್ವಿಸ್ಟ್ ಮಾಡಿ ಸೇರಿಸ್ಕೊಂಡಿರೋ ಲೂಪ್ ಒಳಗಡೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಾಟ್ನ ಟೈಟಾಗಿ ಎಳ್ಕೊಂಡ್ರೆ ನಮಗೆ ಇನ್ನೊಂದು ಉಲ್ಟಾ ನಾಟ್ ಬರುತ್ತೆ. ಇದೇ ರೀತಿ ನಾವು ಹೆಣ್ಕೊಂಡು ಹೋಗಬೇಕು. ಈಗ ನಾನು ಪಿಂಕ್ ಕಲರ್ ವೈರ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ನಾರ್ಮಲ್ ನಾಟ್ ಹಾಕ್ಕೊಳ್ತಾಯಿದ್ದೀನಿ. ಪಿಂಕ್ ಕಲರ್ ವೈರಲ್ಲಿ ನಾನು ಒಂದು ಲೈನ್ ಹಾಕಾದ್ಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಪರ್ಪಲ್ 12 ವೈರು, ಪಿಂಕು 8 ವೈರು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಾನು ಅಡಿಯಣೆ ಎಲ್ಲ ಹಾಕಾದ್ಮೇಲೆ ಉದ್ದ ಸಾಕಾಗಲಿಲ್ಲ ಅಂದರೆ ಆಗ ಪಿಂಕು ಇನ್ನೊಂದು 2 ವೈರು ಜಾಯಿಂಟ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಎರಡು ಮಡಚ್ಕೊಂಡು ಮಧ್ಯದಲ್ಲಿ ಇಟ್ಕೊಂಡು ವೈರ್ನ ಸಮವಾಗಿ ಕಟ್ ಮಾಡ್ಕೊಂಡು ಆಯಿತು. ಈಗ ನಾನು ಇನ್ನೊಂದು ಲೈನು ಜಾಯಿಂಟ್ ಮಾಡ್ಕೊಳ್ತಾಯಿದ್ದೀನಿ. ಹೆಣ್ಕೊಂಡು ಹೋಗ್ತೀನಿ ಯಾವ ರೀತಿ ಅಂತ ನೀವು ನೋಡಿ. ಫಸ್ಟಿಗೆ ನಾರ್ಮಲ್ ನಾಟ್ ಹಾಕಾಯಿತು. ನಮಗೆ ಮಧ್ಯ ವೈರು ಅಂತ ಗುರುತಿಸಿಗಲಿ ಅಂತ ನಾನಿಲ್ಲಿ ಒಂದು ಗಂಟೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಉಲ್ಟಾ ನಾಟು. ಸ್ಟಾರ್ಟಿಂಗಲ್ಲಿ ಒಂಚೂರು ಕನ್ಫ್ಯೂಸ್ ಆಗುತ್ತೆ, ನನಗೂ ಅದೇ ರೀತಿ ಆಯಿತು. ನೀವು ಕನ್ಫ್ಯೂಸ್ ಮಾಡಿಕೊಂಡೆ ನಿಧಾನಕ್ಕೆ ಹಾಕಿ. ಇದು ಒಂಚೂರು ತಪ್ಪಾದರೂ ಕೂಡ ಶಿವನ ಕಣ್ಣಾಟು ನೀಟಾಗಿ ಬರಲ್ಲ, ನಮಗೆ ಆಗಲೇ ಗೊತ್ತಾಗುತ್ತೆ ನಾವು ಹಾಕಿರೋ ತಪ್ಪು ಅಂತ ಹೇಳಿ. ನೋಡಿ, ಇವಾಗ ಒಂದು ನಾಟು ಸೀದಾ ಹಾಕ್ಕೊಂಡೆ, ಇವಾಗ ಒಂದು ನಾಟು ಉಲ್ಟಾ ಹಾಕ್ಕೋಬೇಕು. ಇದೇ ರೀತಿ ಒಂದು ನಾಟ್ ಸೀದಾ, ಒಂದು ನಾಟ್ ಉಲ್ಟಾ ಹಾಕ್ಕೋಬೇಕು. ನಾನು ಒಂದು ಲೈನ್ ಪೂರ್ತಿ ಹಾಕಿದ್ದಾದ್ಮೇಲೆ I'm not afraid to die.
ನೋಡಿ ಫ್ರೆಂಡ್ಸ್, ಈಗ ಎರಡು ಲೈನು ಕಂಪ್ಲೀಟ್ ಆಯಿತು. ನಾನು ತೋರಿಸಿದ್ದು ನಾನು ವೈರ್ನ ಸಮವಾಗಿ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ರೀತಿ ಟ್ರೈ ಮಾಡಿ ಮನೆಯಲ್ಲಿ. ಈಗ ಲೆಫ್ಟ್ ಸೈಡ್ ಒಂದು ಲೈನ್ ಆಯಿತು, ರೈಟ್ ಸೈಡ್ ಒಂದು ಲೈನು. ನೋಡಿ ಫ್ರೆಂಡ್ಸ್, ಈಗ ನಾನು ವೈರ್ನ ಸಮವಾಗಿ ಅಳತೆ ನೋಡಿಕೊಂಡು ಉಲ್ಟ ನಾಟ್ ಒಂದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಲೈನ್ ಕೂಡ ಕೆಳಗಡೆ ನಾನು ಯಾವ ರೀತಿ ಎರಡು ಲೈನ್ ತೋರಿಸ್ತೀನಿ ಅದೇ ರೀತಿ ನಮಗೆ. ನೋಡಿ ಫಸ್ಟಲ್ಲಿ ನನ್ನ ಕೈ ಕೆಳಗಡೆ ಶಿವನ ಕಣ್ಣಾಟ ಕಾಣಿಸ್ತಾ ಇದೆ, ಅದೇ ರೀತಿ ನಾಟ್ಗಳು ಬರುತ್ತೆ. ನಾನು ಅಡಿಯಣಿ ಪೂರ್ತಿ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಡಿಯಣಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಅಡಿಯಣಿ ನೀಟಾಗಿ ಬಂದಿದೆ, ಬಾಕ್ಸ್ ಟೈಪ್ ಕಾಣಿಸ್ತದೆ. ನಾನು ಆವಾಗಲೇ ಹೇಳಿದ್ನಲ್ವ, ಪಿಂಕ್ ಕಲರ್ ವೈರ್ ಜಾಯಿಂಟ್ ಮಾಡ್ಕೊತೀನಿ ಅಂತ, ಪಿಂಕ್ ಕಲರ್ ವೈರ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ವೈರು ಹೆಣ್ಕೊಂಡು ಹೋಗೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಒಂದು ನಾಟು ಸೀದಾ ಹಾಕ್ಕೊಳ್ತಾ ಇದ್ದೀನಿ. ಪರ್ಪಲ್ ಕಲರು ಮತ್ತು ಪಿಂಕ್ ಕಲರ್ ವೈರ್ನ ಜಾಯಿಂಟ್ ಮಾಡಿಕೊಂಡು ರನ್ನಿಂಗ್ ವೈರನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒನ್ ನಾಟ್ ಸೀದಾ ಆಯಿತು, ಇನ್ನೊಂದು ನಾಟ್ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ. ಆಗಾಗ ಒಂದೊಂಚೂರು ಟೈಟಾಗಿ ಹೇಳ್ಕೊಂಡ್ರೆ ಬುಟ್ಟಿ ನೀಟಾಗಿ ಬರುತ್ತೆ, ಟೈಟಾಗಿ ನೀಟಾಗಿ ಬರುತ್ತೆ, ಅದರಿಂದ ಟೈಟಾಗಿ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.
ಫ್ರೆಂಡ್ಸ್, ಈಗ ನಾನು ಮೂಳೆ ತಿರುಗಿಸ್ಕೊಳ್ತೀನಿ. ಮೂಳೆ ತಿರುಗಿಸ್ಕೊಳ್ಬೇಕಾದ್ರೆ ನಾವು ಮೂಳೆ ವೈರನ್ನು ಕಟ್ ಮಾಡ್ಕೊಳ್ಬೇಕು. ಈ ಶಿವನ ಕಣ್ಬುಟ್ಟಿಯಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ಆ ವೈರ್ನ ಒಳಗಡೆ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡಾದ್ಮೇಲೆ ಇಲ್ಲಿ ಟೈಟಾಗಿ ನೋಡಿ, ನೀಟಾಗಿ ಒಳಗಡೆ ಪೋಣಿಸ್ಕೊಂಡಾದ್ಮೇಲೆ ಇಲ್ಲಿ ಟೈಟಾಗಿ ಒಂದು ನಾಟನ್ನು ನಾವು ಹೆಣ್ಕೋಬೇಕು. ನಾನೀಗ ಒಂದು ಪರ್ಪಲ್ ಕಲರ್ ಉಲ್ಟಾ ನಾಟನ್ನು ಹೆಣ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನೊಂದು ಉಲ್ಟಾ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಆದಮೇಲೆ ಆ ಲೈನ್ ಪೂರ್ತಿ ಅದೇ ರೀತಿ ಹೆಣ್ಕೊಂಡು ಹೋಗಬೇಕಾಗತ್ತೆ. ಹೆಣ್ಕೊಂಡು ಹೋದಾದಮೇಲೆ ಮೂಲೆ ಮೂಲೆನೂ ತಿರುಗಿಸ್ಕೊಳ್ಳುವಾಗ ಈ ಥರ ಒಂದು ವೈರ್ ಕಟ್ ಮಾಡಿಕೊಂಡು ವೈರ್ನ ಒಳಗಡೆ ಸೇರಿಸ್ಕೊಂಡು ನಾಟ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಸಿವಂಕನ್ ನಾಟ್ ಬರೋದಿಲ್ಲ, ತಪ್ಪು ತಪ್ಪಾಗಿ ಬರುತ್ತೆ. ಅದರಿಂದ ಈ ಥರ ಹಾಕಿದ್ರೆ ನೀಟಾಗಿ ಕಾಣಿಸ್ತಾ ಇದೆಯಲ್ವ ವೀಡಿಯೋದಲ್ಲಿ, ಸಿವಂಕನ್ ನಾಟು ಬರುತ್ತೆ. ಅದರಿಂದ ಮೂಲೆ ವೈರ್ನ ಕಟ್ ಮಾಡಿಕೊಂಡು ನೀವು ನಾಟ್ಗಳನ್ನ ಹೆಣ್ಕೊಂಡೋಗಿ. ನೋಡಿ ಫ್ರೆಂಡ್ಸ್, ರನ್ನಿಂಗ್ ವೈರಿಂದ ನಾನು ಎರಡು ಲೈನ್ ಹೆಣ್ಕೊಂಡೋಗಿದ್ದೀನಿ. ನಿಮಗೆ ಪೂರ್ತಿ ಬುಟ್ಟಿ ಆದಮೇಲೆ ನಾನು ತೋರಿಸ್ತೀನಿ. ಅಡಿಯಣೆಯೆಲ್ಲ ನೀಟಾಗಿ ಕೆಳಗಡೆ ಕೂರೋ ಥರ. ನೋಡಿ ಫ್ರೆಂಡ್ಸ್, ಬುಟ್ಟಿ ಈಗ ರೆಡಿಯಾಗಿದೆ. ವೈರ್ನ ಎಲ್ಲ ಒಳಗಡೆ ಪೋಣಿಸ್ಕೊಳ್ಬೇಕು. ಇದಕ್ಕೆ ಈಗ ವೈರ್ಗಳನ್ನೆಲ್ಲ ಒಳಗಡೆ ಪೋಣಿಸಿ ನಾವು ಆಮೇಲೆ ಹ್ಯಾಂಡ್ ಹಾಕಬೇಕಾಗತ್ತೆ. ಇದು ವೈರ್ ಒಳಗಡೆ ಪೋಣಿಸೋಕ್ಕೆ ಒಂಚೂರು ಕಷ್ಟ ಆಗುತ್ತೆ. ಅದು ವೈರ್ ಡೈರೆಕ್ಷನ್ ಯಾವ ರೀತಿ ಇರುತ್ತೋ ಆ ರೀತಿ ವೈರ್ಗಳನ್ನೆಲ್ಲ ಒಳಗಡೆ ಪೋಣಿಸ್ಕೊಳ್ಬೇಕಾಗತ್ತೆ. ನಾನು ಒಂದೇ ಒಂದು ವೈರ್ನ ಒಳಗಡೆ ಪೋಣಿಸಿ ನಿಮಗೆ ತೋರಿಸ್ತೀನಿ. ಇದೇ ರೀತಿ ನೀವು ಎಲ್ಲ ವೈರ್ನ ಒಳಗಡೆ ಪೋಣಿಸಿ, ವೈರ್ನೆಲ್ಲ ಪೋಣಿಸಾದ್ಮೇಲೆ ನೋಡಿ ಬುಟ್ಟಿ ಈ ಥರ ರೆಡಿ ಆಗುತ್ತೆ. ನಾನು ಇವಾಗ ಹ್ಯಾಂಡ್ಲ್ ಹಾಕ್ತಾಯಿದ್ದೀನಿ. ಒಂದು ಹ್ಯಾಂಡ್ಲ್ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಈಗ ಇನ್ನೊಂದು ಹ್ಯಾಂಡ್ಲ್ ಹಾಕ್ತಿದ್ದೀನಿ. ಪಿಂಕ್ ಮತ್ತು ಪರ್ಪಲ್ ಕಲರ್ ವೈರ್ ಎರಡರ ನಡುವೆ ನಾನು ವೈರ್ನ ಜಾಯಿಂಟ್ ಮಾಡ್ಕೊಳ್ತಾಯಿದ್ದೀನಿ. ನಿಮಗೆ ವೈರ್ ಒಳಗಡೆ ಹಾಕ್ಕೊಂಡು ಹೆಣಿಬೋದು ಅಂದರೆ ಹೆಣ್ಕೊಳ್ಳಿ, ಆವಾಗ ಹ್ಯಾಂಡಲ್ ಗಟ್ಟಿ ಬರುತ್ತೆ. ನನಗೆ ಹ್ಯಾಂಡಲ್ ಗಟ್ಟಿ ಬೇಡ, ನಾರ್ಮಲ್ ಆಗಿದ್ದರೆ ಸಾಕು. ಅದಕ್ಕೆ ನಾನು ಈ ರೀತಿ ನಾರ್ಮಲ್ ಹ್ಯಾಂಡಲ್ನ ಹಾಕ್ಕೊಳ್ತಾಯಿದ್ದೀನಿ. ಎಲ್ಲ ವೈರು ಸೇರಿಸಿ ಸಮವಾಗಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನು ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ವ ಯಾವ ರೀತಿ ಸಮ ಮಾಡ್ಕೊಳ್ತಾ ಇದ್ದೀನಿ ಅಂತ. ತುಂಬ ಈಸಿಯಾಗಿ ಹ್ಯಾಂಡಲ್ನ ಹಾಕ್ಕೋಬೋದು. ನಾನು ಎರಡು ಬಂಡಲ್ ತರಕಾರಿ ಬ್ಯಾಸ್ಕೆಟಲ್ಲಿ ನಿಮಗೆ ಹ್ಯಾಂಡ್ಲ್ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೇಮ್ ಅದೇ ರೀತಿ ಹ್ಯಾಂಡ್ಲಿದು ಇದು, ಅದಾದರೆ ಡಬಲ್ ಕಲರ್ ಹ್ಯಾಂಡ್ಲು, ಇದು ಸಿಂಗಲ್ ಕಲರ್ ಹ್ಯಾಂಡ್ಲು. ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು
ನೋಡಿ ಫ್ರೆಂಡ್ಸ್, ಈಗ ಹ್ಯಾಂಡಲ್ ರೆಡಿ ಆಗಿದೆ. ಈಗ ನಾನು 10 ನಾಟ್ನ ಬಿಟ್ಟು ನಾನು ವೈರು ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಒಂದು ಗಂಟು ಹಾಕ್ಕೊಳ್ಬೇಕು. ಸಿವಂಕನ್ ಬುಟ್ಟಿಯಲ್ಲಿ ವೈರು ಒಳಗಡೆ ಪೋಣಿಸ್ಕೋಬೇಕು ಅಂದರೆ ಒಂಚೂರು ಕಷ್ಟ ಆಗುತ್ತೆ. ಈಗ ನೋಡಿ, ನಾನು ಒಂದು ಗಂಟು ಹಾಕ್ಕೊಳ್ತೀನಿ. ಗಂಟು ಹಾಕ್ಕೊಂಡಿದ್ದೀನಿ. ಈ ವೈರ್ನ ಎಲ್ಲ ಒಂದೊಂದೇ ಒಳಗಡೆ ಪೋಣಿಸ್ಕೋಬೇಕು. ಒಂದೊಂದೇ ವೈರ್ನ ಒಳಗಡೆ ಪೋಣಿಸ್ಕೋಬೇಕು. ನಾವು ಎರಡು ಮೂರು ವೈರ್ನ ಪೋಣಿಸ್ಕೊಂಡ್ರೆ ಬ್ಯಾಸ್ಕೆಟ್ ಅಂದ್ ಹ್ಯಾಂಡ್ಲು ಲೂಸ್ ಆಗುತ್ತೆ ಬೇಗ, ಸ್ಟಿಫಾಗಿ ಗಟ್ಟಿಯಾಗಿರಲ್ಲ. ಅದರಿಂದ ಒಂದೊಂದೇ ವೈರನ್ನು ಒಳಗಡೆ ಪೋಣಿಸ್ಕೊಳ್ತಾ ಹೋಗಬೇಕು. ಅದು ನಾಟ್ ಯಾವ ಡೈರೆಕ್ಷನಲ್ಲಿದೆಯೋ ನಾವು ಅದೇ ಡೈರೆಕ್ಷನಲ್ಲಿ ಪೋಣಿಸ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇನ್ನೊಂದು ವೈರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೈಟಾಗಿ ಒಂದು ಗಂಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಹಾಕಾದ್ಮೇಲೆ ನಮಗೆ ಸಿವಂಕನ್ ಬ್ಯಾಸ್ಕೆಟ್ ರೆಡಿಯಾಗುತ್ತೆ. ನಾವು ಯಾವುದು ಕಷ್ಟ ಅನ್ಕೋಬಾರ್ದು. ಕಷ್ಟ ಅಂದರೆ ಯಾವುದು ನಮ್ಮ ಕೈಯಲ್ಲಿ ಹಾಕಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಟೈಟಾಗಿ ಒಂದು ಇಲ್ಲಿ ವೈರ್ನ ಜಾಯಿಂಟ್ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ಹ್ಯಾಂಡ್ಲು ಟೈಟಾಗಿ ಇಲ್ಲಿ ಸೈಡ್ಗೆ ಹೋಗ್ಬಾರ್ದು ಅಂತ. ನೋಡಿ ಫ್ರೆಂಡ್ಸ್, ಈಗ ಬುಟ್ಟಿ ರೆಡಿಯಾಗಿದೆ. ಇದೇ ಶಿವಕನ್ನ ಬ್ಯಾಸ್ಕೆಟ್. ಫ್ರೆಂಡ್ಸ್, ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.